ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೈಲೇಶ್ ಕದ್ರಿ. ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಇಂದ ಇವತ್ತು ನಾವು ನಾರಾಯಣ ಸ್ವಾಮೀಜಿ ಅವರು ಅರ್ಧ ಮತ್ಸ್ಯೇಂದ್ರಾಸನ ಹಾಗೂ ಮರೀಚಾಸನ ಅಭ್ಯಾಸ ಮಾಡೋದನ್ನ ನೋಡೋಣ, ಅವರಿಂದ ನಾವು ಕಲ್ತ್ಕೊಳ್ಳೋಣ, ಅದರಿಂದ ಏನು ನಮಗೆ ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ಗಾಲನ್ನು ಕೆಳಗಿನಿಂದ ವಕ್ರವಾಗಿ ಮಡಿಸಿ ಎಡಗಾಲನ್ನು ಮೇಲಿನಿಂದ ಮುಂದಕ್ಕೆ ತಂದು ಬಲಗೈಯಿಂದ ಎಡಪಾದ ಎಡಗೈಯಿಂದ ಬಲಪಾದ ಹಿಡ್ಕೊಂಡು ಕತ್ತನ್ನು ವೃತ್ತಾಕಾರವಾಗಿ ತಿರುಗಿಸ್ತಾ ಇದ್ದಾರೆ ಸ್ವಾಮೀಜಿ. ಆಸನದಿಂದ ಸೊಂಟವು ಅಂದರೆ ಕಟಿ ಪ್ರದೇಶ ತಿರುಗಿರುತ್ತದೆ, ಮತ್ತೆ ನಮ್ಮ ಜಠರದ ಕೆಳಗಿರುವ ಅಂಗಗಳು ಅಂದರೆ ಪ್ಯಾಂಕ್ರಿಯಸ್ಗೆ ಒತ್ತಡ ಬೀಳ್ತದೆ. ಇದರಿಂದ ನಮ್ಮ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ಸ್ ರಿಲೀಸ್ ಆಗ್ತದೆ. ಈಗ ಸೋಮಿ ಅದನ್ನು ಬಿಡಿಸಿಕೊಟ್ರು, ಈಗ ಇನ್ನೊಂದು ಪಾರ್ಶ್ವದಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಈ ಆಸನವನ್ನು ಯಾರಿಗಾದರೂ ಹೊಟ್ಟೆಯಲ್ಲಿ ಆಪರೇಷನ್ ಏನಾದರೂ ಆಗಿದ್ದರೆ ಶಸ್ತ್ರಚಿಕಿತ್ಸೆ ಆಗಿದ್ದರೆ ಅವರು ಆರೋಗ್ಯಗಳ ಮಟ್ಟಿಗೆ ವೈದ್ಯರ ಬಗ್ಗೆ ತಗೊಳ್ಳದೆ ಮಾಡಬಾರ್ದು. ಡಯಾಬಿಟಿಸ್ನೊಂದಿಗೆ ನಮ್ಮ ಹೊಟ್ಟೆಯ ಬೊಜ್ಜು ಖಂಡಿತವಾಗಿ ಕಳೆಯುತ್ತೆ. ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅನ್ನಿಸ್ಬೋದು. ಇದರಲ್ಲಿ ನಮ್ಮ ಜಾನು ಕೀಲುಗಳಿಗೂ ವ್ಯಾಯಾಮ ಸಿಗುತ್ತೆ, ಇದರಿಂದ ಇದರ ಗಂಟು ನೋವಿನ ಅದರಿಂದ ಕ್ಷಮನ ಸಿಗುತ್ತೆ. ಅದು ನಾರಾಯಣ ಸ್ವಾಮೀಜಿ ಅವರು ನಮಗೋಸ್ಕರ ಮಾಡಿದ ಆಸನಗಳು. ಇದರಿಂದ ಏನೇ ನಮಗೆ ಲಾಭ ಇದೆ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರಿಂದ ನಾವು ತಪ್ಪದೇ ಇದನ್ನ ನಾವು ಪ್ರಯೋಗ ಮಾಡಿ ನೋಡೋಣ, ಇದರಿಂದ ಏನ್ ಲಾಭ ಆಗುತ್ತೆ ಅಂತ. ಇದರಿಂದ ಲಾಭವನ್ನು ನಾವು ಪಡ್ಕೊಳ್ಳೋಣ, ಹಾಗೂ ಆಗಿರೋ ಲಾಭವನ್ನ ಇಲ್ಲಿ ಕಾಮೆಂಟ್ಸ್ ನೊಂದಿಗೆ ನಮ್ಮೊಂದಿಗೆ ಶೇರ್ ಮಾಡಿ, ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಹಿತೈಷಿಗಳಿಗೆ ಇದನ್ನ ಹಂಚಿ, ಅವರಿಗೂ ಅವರು ಇದರಿಂದ ಲಾಭ ಪಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.